ಹಾಯ್ ವಿವರ್ಸ್ ಬಹಳ ಆಶ್ಚರ್ಯವಾದ ಪ್ರತಿಭೆಗಳಿರುವ ಐದು ಪ್ರಾಣಿಗಳ ಬಗ್ಗೆ ಈ ವಿಡಿಯೋ ನಲ್ಲಿ ನೋಡೋಣ ಈ ಇರುವ ಪ್ರತಿಭೆಗಳನ್ನು ನೋಡಿ ಖಂಡಿತ ಆಶ್ಚರ್ಯ ಪಡುವಿರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಅಕ್ವಾಟಿಕ್ ಅನಿಮಲ್ಸ್ ಈ ಚಿಕ್ಕ ಕೀಟಕ್ಕಿರುವ ಪ್ರತಿಭೆಯನ್ನು ನೋಡಿ ಖಂಡಿತ ಆಶ್ಚರ್ಯ ಪಡುವಿರಿ ಚಿಕ್ಕದಾಗಿರುವಾಗ ಸಾಮಾನ್ಯವಾದ ಕೀಟದಂತೆ ಇರುತ್ತದೆ ಆದರೆ ದೊಡ್ಡದಾಗಿ ಬೆಳೆಯುವಾಗ ಇದು ಇರುವ ಜಾಗಕ್ಕೆ ತಕ್ಕಂತೆ ಕೋಲು ಕಲ್ಲು ಅಂತ ಸಿಗುವ ಎಲ್ಲಾ ವಸ್ತುಗಳನ್ನಿಟ್ಟು ಮನುಷ್ಯರುಗಳಿಂದ ಕಂಡು ಹಿಡಿಯಲಾಗದಷ್ಟು ಇದರ ಹೊರರೂಪವನ್ನು ಬದಲಾಗಿಸುತ್ತದೆ ಈ ಕೀಟವನ್ನು ಸಹ ನೋಡಿ ನೋಡಲು ಕಲ್ಲುಗಳ ಹಾಗೆ ಇದೆ ಈ ಕೀಟಗಳು ಅವುಗಳಿಗಿರುವ ಜಾಗಕ್ಕೆ ತಕ್ಕಂತೆ ಬದಲಾಗಿಸಿಕೊಳ್ಳುವುದರಿಂದ ಪಕ್ಷಿಗಳು ಈ ಕೀಟದ ಪಕ್ಕದಲ್ಲಿದ್ದರೂ ಇದು ಕೀಟ ಅಂತ ಗೊತ್ತಿಲ್ಲದಷ್ಟು ಈ ಕೀಟಗಳು ಅವುಗಳಿಗಿರುವ ಜಾಗಕ್ಕೆ ತಕ್ಕಂತೆ ಅವುಗಳ ಹೊರರೂಪವನ್ನು ಬದಲಾಗಿಸುತ್ತದೆ ಈ ಕೀಟವನ್ನು ಯಾರೆಲ್ಲ ನೋಡಿದಿರಾ ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ ಮುಂದಿನದು ಶಾರ್ಪಸ್ಟ್ ಹಾಕ್ ಗಿಡುಗಗಳು ಗರಿಷ್ಠ ಪಕ್ಷ ನೂರ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹಾರುತ್ತಂತೆ ಇವುಗಳು ಯಾವುದಾದ್ರೂ ಒಂದು ಆಹಾರವನ್ನು ನೋಡಿದರೆ ಹಾರುವಾಗಲೇ ಇದರ ತಲೆಯನ್ನು ಈ ರೀತಿ ಸ್ಟಡಿಯಾಗಿ ಇಟ್ಟು ತಲೆಯನ್ನು ಆ ಆಹಾರವನ್ನು ಹಾಗೆಯೇ ನೋಡುತ್ತಾ ಇರುತ್ತಂತೆ ಇದರ ದೇಹ ಕದಲಿದರೂ ಇದರ ತಲೆಯನ್ನು ಕದಲಿಸದೆ ಆ ಆಹಾರವನ್ನು ತಿನ್ನಲು ಸ್ಪಷ್ಟವಾಗಿ ನೋಡುತ್ತಾ ಇರುತ್ತಂತೆ ಬಾವ್ಲಿಗಳೇ ಜಗತ್ತಿನಲ್ಲಿ ವಾಸಿಸುವ ಬಹಳ ಚಿಕ್ಕ ಸಾಸ್ತಾನಿ ವರ್ಗದ ಜೀವಿಯಂತೆ ಸಾಮಾನ್ಯವಾಗಿ ಎಲ್ಲಾ ಬಾವಲಿಗಳು ಈಕೋಸಿಸ್ಟಮ್ ಮೂಲಕ ಹಾರುತ್ತಂತೆ ಬಾವಲಿಗಳು ಈಕೋಸಿಸ್ಟಮ್ ಅನ್ನು ಪ್ರಯೋಗಿಸಿ ಹಾರುವುದರಿಂದ ಅನೇಕ ಪಕ್ಷಿಗಳಿಂದ ಬಾವಲಿಗಳನ್ನು ಬೇಟೆಯಾಡಲು ಆಗೋದಿಲ್ವಂತೆ ಆದ್ರೆ ಗಿಡಗುಗಳು ಇದರ ಸ್ಟೇಬಲ್ ಪಾತ್ರದಿಂದ ಬಾವಳಿಗಳನ್ನು ಬಹಳ ಸುಲಭವಾಗಿ ಬೇಟೆಯಾಡುತ್ತದೆ ಚಿಕ್ಕ ಬಾವಲಿಗಳಿಂದ ಹಿಡಿದು ದೊಡ್ಡ ಬಾವಲಿಗಳ ತನಕ ಗಿಡಗುಗಳು ಯಾವ ಬಾವಳಿಗಳನ್ನು ನೋಡಿದರೂ ಅದರ ತಲೆಯನ್ನು ಸ್ವಲ್ಪನೂ ಅಲ್ಲಾಡಿಸದೆ ಬಾವಲಿಗಳನ್ನು ಸ್ಪಷ್ಟವಾಗಿ ನೋಡುತ್ತಾ ಸರಿಯಾದ ಸಮಯದಲ್ಲಿ ಹಿಡಿದು ತಿನ್ನುತ್ತದೆ ಮುಂದಿನದು ಅಮೇಸಿಂಗ್ ಬೇಬಿ ಡಕ್ ಗ್ರೀನ್ಲ್ಯಾಂಡ್ ನಲ್ಲಿ ವಾಸಿಸುವ ಯಾರ್ಟಿ ಗೀಸ್ ವರ್ಗದ ಬಾತುಕೋಳಿಗಳು ಇತರ ಪ್ರಾಣಿಗಳು ಇದರ ಮರಿಗಳನ್ನು ಬೇಟೆಯಾಡಬಾರದೆಂದು ಬಹಳ ಎತ್ತರವಾದ ಪರ್ವತದ ಮೇಲೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತಂತೆ ಮರಿಗಳು ಮೊಟ್ಟೆಯಿಂದ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಪರ್ವತದ ಮೇಲಿನಿಂದ ಕೆಳಗೆ ನೆಗೆಯುತ್ತದೆ ಈ ಬಾತುಕೋಳಿಗಳ ಮರಿಗಳು ಪರ್ವತದ ಮೇಲಿನಿಂದ ಕೆಳಗೆ ನೆಗೆಯುವುದನ್ನು ನೀವೇ ನೋಡಿ ಎತ್ತರವಾದ ಪರ್ವತದ ಮೇಲಿನಿಂದ ಕೆಳಗೆ ನೆಗೆಯುವಾಗ ಕಲ್ಲುನಲ್ಲಿ ಏಟು ಬಿದ್ದು ಬಿದ್ದು ಕೆಳಗೆ ಬ ಟಪ್ ಠಪ್ಪಂತೆ ಬೀಳುತ್ತದೆ ಆದುದರಿಂದ ಈ ಬಾತುಕೋಳಿ ಸತ್ತು ಹೋಯ್ತು ಅಂತ ತಿಳಿದುಕೊಳ್ಳಬೇಡಿ ಮನುಷ್ಯರು ನೆಗೆದಿದ್ದರೆ ಖಂಡಿತ ಕೈಕಾಲುಗಳು ಮುರಿದಿರುತ್ತದೆ ಅಥವಾ ಮನುಷ್ಯರೇ ಸತ್ತು ಹೋಗಿರಬಹುದು ಸಾಮಾನ್ಯವಾಗಿ ಬಾತುಕೋಳಿ ಮರಿಗಳು ಒಂದು ಹೌನ್ಸ್ ನಿಂದ ಒಂದು ಪಾಯಿಂಟ್ ಐದು ಔನ್ಸ್ ತೂಕದಲ್ಲಿ ಇರುತ್ತದೆ ಅಂದ್ರೆ ಗರಿಷ್ಠ ಪಕ್ಷ ಕೇವಲ ಇಪ್ಪತ್ತೈದು ಗ್ರಾಂ ತೂಕದಲ್ಲಿ ಇರುತ್ತದೆ ಅದು ಮಾತ್ರವಿಲ್ಲದೆ ಕೆಳಗೆ ಬೀಳುವಾಗ ಇದರ ಚಿಕ್ಕ ರೆಕ್ಕೆಯನ್ನು ಬಿಚ್ಚಿ ಕೆಳಗೆ ಬೀಳುವ ವೇಗವನ್ನು ಸಹ ಕಡಿಮೆ ಮಾಡುತ್ತದೆ ಆದುದರಿಂದ ಬಾತುಕೋಳಿ ಕೋಳಿ ಮರಿಗಳು ಎತ್ತರವಾದ ಪರ್ವತದ ಮೇಲಿನಿಂದ ಕೆಳಗೆ ನೆಗೆದರೂ ಬಾತುಕೋಳಿ ಮರಿಗಳಿಗೆ ಏನೋ ಆಗೋದಿಲ್ವಂತೆ ಅದು ಮಾತ್ರವಿಲ್ಲದೆ ಬಾತುಕೋಳಿ ಮರಿಗಳ ಕಾಲು ಉಗುರುಗಳು ಬಹಳ ಚೂಪಾಗಿ ಹಾಗೂ ಬಲವಾಗಿರುತ್ತದೆ ಆದುದರಿಂದ ಬಾತುಕೋಳಿ ಮರಿಗಳು ಗೋಡೆ ಹಾಗೂ ಮರದ ಮೇಲೇನೂ ಸಹ ಸುಲಭವಾಗಿ ಹತ್ತುತ್ತಂತೆ ಅದೇ ರೀತಿ ಇರುವೆಗಳು ಸಹ ಎಷ್ಟೇ ಎತ್ತರದಿಂದ ಕೆಳಗೆ ಬಿದ್ದರೂ ಇರುವೆಗಳಿಗೆ ಏನೋ ಆಗೋದಿಲ್ವಂತೆ ಇವರು ಈ ವಿಡಿಯೋನಲ್ಲಿ ಒಂದು ಮೊಟ್ಟೆಯನ್ನು ಹಾಗೂ ಒಂದು ರೆಕ್ಕೆಯನ್ನು ಒಂದೇ ಸಮಯದಲ್ಲಿ ಕೆಳಗೆ ಬೀಳಿಸುತ್ತಾರೆ ಮೊಟ್ಟೆ ತೂಕವಾಗಿರುವುದರಿಂದ ವೇಗವಾಗಿ ಕೆಳಗೆ ಬಿದ್ದು ಮುರಿಯುತ್ತದೆ ಆದರೆ ರೆಕ್ಕೆ ತೂಕವಿಲ್ಲ ಅನ್ನುವುದರಿಂದ ಗಾಳಿಯಲ್ಲಿ ಬಹಳ ನಿಧಾನವಾಗಿ ಬಂದು ಬಹಳ ಮೆಲ್ಲಗೆ ಕೆಳಗೆ ಬೀಳುತ್ತದೆ ಅದೇ ರೀತಿ ಇರುವೆಗಳು ಎಷ್ಟೇ ಎತ್ತರದಿಂದ ಕೆಳಗೆ ಬಿದ್ದರೂ ಗಾಳಿಯಲ್ಲಿ ಬಹಳ ನಿಧಾನವಾಗಿ ಬಂದು ಮೆಲ್ಲಗೆ ಕೆಳಗೆ ಬೀಳುತ್ತದೆ ಇರುವೆಗಳಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚಾದ ವರ್ಗಗಳಿವೆ ಇವುಗಳಲ್ಲಿ ಒಂದೊಂದು ಇರುವೆಗಳಿಗೂ ಒಂದೊಂದು ಆಯಸ್ಸು ಇರುತ್ತದೆ ಗರಿಷ್ಠ ಪಕ್ಷ ರಾಣಿ ಇರುವೆಗಳು ಮೂವತ್ತು ವರ್ಷಗಳ ಕಾಲ ಬದುಕುತ್ತದೆ ಆದುದರಿಂದ ಜಗತ್ತಿನಲ್ಲಿ ವಾಸಿಸುವ ಕೀಟಗಳಲ್ಲೇ ರಾಣಿ ಇರುವೆಗಳೇ ಬಹಳ ವರ್ಷ ಬದುಕುವ ಕೀಟವಂತೆ ಮುಂದಿನ ಇದು ಬ್ರಿಲಿಯಂಟ್ ಪಾಂಡ ಸಾಮಾನ್ಯವಾಗಿ ಮನುಷ್ಯರು ಪ್ರಾಣಿಗಳ ಹಾಗೆ ಡ್ರೆಸ್ ಮಾಡಿಕೊಂಡು ಪ್ರಾಣಿಗಳ ಹತ್ತಿರ ಹೋಗುವಾಗ ಆ ಪ್ರಾಣಿಗಳು ಮನುಷ್ಯರನ್ನು ಏನು ಮಾಡೋದಿಲ್ವಂತೆ ಇವರು ಈ ಮೊಸಳೆ ಹಾಗೆ ಡ್ರೆಸ್ ಮಾಡಿಕೊಂಡು ಈ ಮೊಸಳೆ ಹತ್ತಿರ ಹೋಗಿ ಅದನ್ನು ಮುಟ್ಟಿದರೂ ಸಹ ಇದು ತೆಪ್ಪೆಗೆ ಇದೆ ಆದ್ರೆ ಇವರು ಎದ್ದಿ ನಿಂತಿದ ತಕ್ಷಣ ಮನುಷ್ಯರಂತ ಗೊತ್ತಾಗಿ ಎಲ್ಲಾ ಮೊಸಳೆಗಳು ನೀರಿನೊಳಗೆ ಹೋಯ್ತು ತಾಯಿ ಇಲ್ಲದ ಪಕ್ಷಿಗಳಿಗೂ ಸಹ ತಾಯಿ ಪಕ್ಷಿಯ ಹಾಗೆ ಒಂದು ಗೊಂಬೆಯನ್ನು ಮಾಡಿ ಅದರ ಮೂಲಕ ಆಹಾರವನ್ನು ನೀಡುವಾಗ ತಾಯಿ ಪಕ್ಷಿಯ ಆಹಾರವನ್ನು ನೀಡುತ್ತದೆ ಅಂತ ಮರಿಗಳು ಚೆನ್ನಾಗಿ ತಿನ್ನುತ್ತದೆ ಆದ್ರೆ ಪಾಂಡಮರಿಗಳು ಪಾಂಡ ಹಾಗೆ ಡ್ರೆಸ್ ಮಾಡಿದರೂ ಅದು ನಮ್ಮ ತಾಯಿ ಪಾಂಡ ಇಲ್ಲ ಅಂತ ಸರಿಯಾಗಿ ಕಂಡು ಹಿಡಿಯುತ್ತಂತೆ ಕಣ್ಣು ಇರುವ ಪಾಂಡಮರಿಗಳನ್ನು ಸಹ ಬೇರೆ ತಾಯಿ ಪಾಂಡ ಹತ್ತಿರ ಕರೆದುಕೊಂಡು ಹೋಗಿ ಬಿಟ್ರು ಅದರ ತಾಯಿ ಪಾಂಡ ವಾಸನೆಯನ್ನಿಟ್ಟು ಇದು ನಮ್ಮ ತಾಯಿ ಪಾಂಡ ಇಲ್ಲ ಅಂತ ಸರಿಯಾಗಿ ಕಂಡು ಹಿಡಿಯುತ್ತಂತೆ ಬಹಳ ಅರಿವುಳ್ಳ ಪಾಂಡಗಳಲ್ವಾ ನಾವು ಕೊನೆಯದಾಗಿ ನೋಡುವುದು ಜೈನ್ ಸೆಂಟಿಪಿಡ್ ಈ ಜೈನ್ ಸೆಂಟಿಪಿಡ್ ಬಹಳ ಅಪಾಯಕರವಾದ ಜೀವಿಯಂತೆ ಇವುಗಳು ಗರಿಷ್ಠ ಪಕ್ಷ ನಲ್ವತ್ತು ಸೆಂಟಿಮೀಟರ್ ದಷ್ಟು ಸಹ ಬಹಳ ಉದ್ದವಾಗಿ ಬೆಳೆಯುತ್ತದೆ ಅಮೆಜಾನ್ ಕಾಡಲ್ಲಿ ಅಲ್ಲಿ ಜೈನ್ ಸೆಂಟಿಪಿಡ್ ಇಲಿಗಳಿಂದ ಹಿಡಿದು ಅತಿ ದೊಡ್ಡ ಪ್ರಾಣಿಗಳನ್ನು ಸಹ ಬೇಟೆಯಾಡಿ ತಿನ್ನುತ್ತದೆ ಇವುಗಳು ಹಾವುಗಳ ಹಾಗೆ ದೊಡ್ಡದಾಗಿ ಬೆಳೆಯುವಾಗ ಇದರ ಚರ್ಮವನ್ನು ತೆಗೆದು ಹಾಕುತ್ತದೆ ಇವುಗಳಿಗೆ ನೂರು ಹೆಚ್ಚಾದ ಕಾಲುಗಳು ಬೆಳೆಯುತ್ತದೆ ಇದರ ಕುಟುಕುಗಳಲ್ಲಿ ಮನುಷ್ಯರನ್ನೇ ಸಾಯಿಸುವುದಷ್ಟು ವಿಷವಿದೆಯಂತೆ ಇವುಗಳು ಅದೆಷ್ಟು ಅಪಾಯಕರವಾದ ಜೀವಿಯೋ ಅಷ್ಟೇ ಪ್ರೀತಿಯ ಜೀವಿಯೋ ಹೌದು ಇವುಗಳು ಒಂದು ಹೇರಿಗೆಯಲ್ಲಿ ಐವತ್ತು ಮೊಟ್ಟೆಗಳ ತನಕ ಇಡುತ್ತದೆ ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬರಲು ಒಂದರಿಂದ ಒಂದೂವರೆ ತಿಂಗಳ ತನಕ ಆಗುತ್ತದೆ ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬರುವ ಒಂದೂವರೆ ತಿಂಗಳ ತನಕ ಈ ಜೈನ್ ಸೆಂಟಿಪೀಡ್ ಗಳು ಏನು ತಿನ್ನದೆ ಮೊಟ್ಟೆಯನ್ನು ಸುತ್ತಿಕೊಂಡು ಒಂದೇ ಜಾಗದಲ್ಲಿ ಇರುತ್ತದೆ ಮೊಟ್ಟೆಯಿಂದ ಮರಿಗಳು ಹೊರಗೆ ಬಂದು ಒಂದು ವಾರದ ನಂತರ ಈ ಜೈನ್ ಸೆಂಟಿಪಿಡ್ ಗಳು ಆಹಾರವನ್ನು ತಿನ್ನುತ್ತದೆ ಆ ರೀತಿ ಮೊಟ್ಟೆಯಿಂದ ಮರಿಗಳು ಹೊರಗೆ ಬರುವ ಸಮಯದಲ್ಲಿ ಕೆಲವು ತಾಯಿ ಸೆಂಟಿಪಿಡ್ ಗಳು ಏನು ತಿನ್ನದೆ ಸತ್ತು ಹೋಗುತ್ತಂತೆ ಅದರಲ್ಲೂ ಈ ಅಪಾಯಕರವಾದ ಸೆಂಟಿಪೀಡ್ ಅನ್ನೇ ಚೈನಾ ತಾಯ್ವಾನ್ ಅಂತ ಅನೇಕ ವಿದೇಶಗಳಲ್ಲಿ ಅಡಿಗೆ ಮಾಡಿ ಆಹಾರವಾಗಿ ತಿನ್ನುತ್ತಾರೆ ಈ ಜೀವಿಯ ವಿಷ ಕುಟುಕುವನ್ನು ಮಾತ್ರ ಕತ್ತರಿಸಿ ತೆಗೆದು ಈ ಅಪಾಯಕರವಾದ ಜೀವಿಯನ್ನೇ ಅಡುಗೆ ಮಾಡಿ ತಿನ್ನುತ್ತಾರೆ ವಿವರ್ಸ್ ಇವುಗಳಲ್ಲಿ ಯಾವ ಜೀವಿ ಮಾಡುವ ವಿಷಯ ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ